ಸೂರಜ್ ರೇವಣ್ಣ ಅವರನ್ನ ಲೈಂಗಿಕ ದೌರ್ಜನ್ಯದ ಪ್ರಕರಣದ ಅಡಿಯಲ್ಲಿ ಅರೆಸ್ಟ್ ಮಾಡಲಾಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರನ್ನ ಮೆಡಿಕಲ್ ಟೆಸ್ಟ್ ಗೆ ಒಳಪಡಿಸಿ ನ್ಯಾಯಾಧೀಶರ ಎದುರು ಪ್ರೆಸೆಂಟ್ ಮಾಡ್ತಾರೆ ಎನ್ನುವಂತಹ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸೂರಜ್ ಅರೆಸ್ಟ್ ಕೆಲವೇ ಕ್ಷಣಗಳಲ್ಲಿ ಸೂರಜ್ ರೇವಣ್ಣ ಅವರಿಗೆ ಮೆಡಿಕಲ್ ಟೆಸ್ಟ್ ಹಿಂಸಾಸ್ಪತ್ರೆಗೆ ಡಾಕ್ಟರ್ ಸೂರಜ್ಗೆ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗುತ್ತೆ ನಂತರ ನ್ಯಾಯಾಧೀಶರ ಎದುರು ಹಾಜರುಪಡಿಸಿ ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆ ಇದೆ ಬೆಂಗಳೂರಿಗೆ ಸೂರಜರನ್ನ ಕರೆತರುವಂತಹ ಸಾಧ್ಯತೆ ಇರುವಂತಹದ್ದು ಇವತ್ತು ಭಾನುವಾರ ನ್ಯಾಯಾಲಯ ಓಪನ್ ಇರೋದಿಲ್ಲ ಬಹುತೇಕ ನ್ಯಾಯಾಧೀಶರ ನಿವಾಸಕ್ಕೆ ಅವರನ್ನು ಕರೆದುಕೊಂಡು ಹೋಗಲಾಗುತ್ತೆ ಅಲ್ಲಿ ಪೊಲೀಸರ ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆ ಯಾವುದೇ ಪ್ರಕರಣದಲ್ಲಿ ಯಾವುದೇ ಆರೋಪಿ ಅರೆಸ್ಟ್ ಆದಂತಹ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಆತನನ್ನ ಮ್ಯಾಜಿಸ್ಟ್ರೇಟ್ನ ಎದುರು ಹಾಜರುಪಡಿಸಬೇಕಾಗುತ್ತೆ ಆತನನ್ನ ಪೊಲೀಸ್ ಕಸ್ಟಡಿಗೆ ಪಡೆದುಕೊಳ್ಳಬೇಕಾಗುತ್ತೆ ಇದು ಫಾರ್ಮಾಲಿಟೀಸ್ ಈಗ ಡಾಕ್ಟರ್ ಸೂರಜ್ ರೇವಣ್ಣ ಜೆ ಡಿ ಎಸ್ನ ಎಂ ಎಲ್ ಸಿ ಲೈಂಗಿಕ ದೌರ್ಜನ್ಯ ಆರೋಪದ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಾರೆ ಅವರನ್ನು ಕೆಲವೇ ಕ್ಷಣಗಳಲ್ಲಿ ಮ್ಯಾಜಿಸ್ಟ್ರೇಟ್ ಎದುರು ಹಾಜರುಪಡಿಸ್ತಾರೆ ಅದಕ್ಕೂ ಮೊದಲೇ ಅವರನ್ನು ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸ್ತಾರೆ ಅವರ ಹೆಲ್ತ್ ಕಂಡೀಷನ್ ಹೇಗಿದೆ ಮಾನಸಿಕವಾಗಿ ದೈಹಿಕವಾಗಿ ಸದೃಢರಾಗಿದ್ದಾರಾ ಅನ್ನುವಂತಹ ಒಂದು ವರದಿಯನ್ನು ಪಡೆದುಕೊಳ್ತಾರೆ ಆ ವರದಿಯನ್ನು ತೆಗೆದುಕೊಂಡು ನೇರವಾಗಿ ಡಾಕ್ಟರ್ ಸೂರಜ್ ರೇವಣ್ಣ ಅವರನ್ನು ಕರೆದುಕೊಂಡು ಮ್ಯಾಜಿಸ್ಟ್ರೇಟ್ ನಿವಾಸಕ್ಕೆ ಹೋಗ್ತಾರೆ ಅಲ್ಲಿ ನ್ಯಾಯಾಧೀಶರ ಬಳಿ ಪೊಲೀಸ್ ಕಸ್ಟಡಿಗೆ ಪಡೆದುಕೊಳ್ಳುವುದಕ್ಕೆ ಮನವಿಯನ್ನು ಮಾಡಿಕೊಳ್ತಾರೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಹಾಸನದ ಪ್ರತಿನಿಧಿ ಶಶಿಧರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಶಶಿಧರ್ ಡಾಕ್ಟರ್ ಸೂರಜ್ ರೇವಣ್ಣ ಮೇಲೆ ಕೇಳಿ ಬಂದಿರುವಂತಹ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಪ್ರಮುಖವಾಗಿ ಎಷ್ಟು ಹೊತ್ತಿಗೆ ಸೂರಜ್ ರೇವಣ್ಣ ಅವರನ್ನ ಮ್ಯಾಜಿಸ್ಟ್ರೇಟ್ ಎದುರು ಹಾಜರುಪಡಿಸಬಹುದು ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತೇಳಿ ಆ ಪ್ರೇಮ್ ಕುಮಾರ್ ಏನು ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪದಡಿ ಈಗಾಗಲೇ ವಿಧಾನ ಪರಿಷತ್ ಸದಸ್ಯ ಮಾಜಿ ಸಚಿವ ಎಚ್ ಟಿ ರೇವಣ್ಣರ ಹಿರಿಯ ಪುತ್ರ ಡಾಕ್ಟರ್ ಸೂರಜ್ ರೇವಣ್ಣ ಅವರ ಬಂಧನವಾಗಿರ್ತಕ್ಕಂಥದ್ದು ಒಳನಶಿಪುರ ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸರು ಹಾಸನದ ಸೆಂಟ್ ಪೊಲೀಸ್ ಠಾಣೆಯಲ್ಲಿ ಏನು ಸಾಕ್ಷ್ಯ ನೀಡಲು ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ವಿಚಾರಣೆ ನಡೆಸಿ ಆನಂತರ ನಂತರ ಬಂಧನ ಮಾಡಿರ್ತಕ್ಕಂಥದ್ದು ಈಗ ನೀವು ದೃಶ್ಯದಲ್ಲಿ ಗಮನಿಸಬಹುದು ಇದು ಹಾಸನದ ಎನ್ ಆರ್ ಇರತಕ್ಕಂತಹ ಪೊಲೀಸ್ ಕಚೇರಿಗಳ ಸಂಕೀರ್ಣ ಇದನ್ನು ಮೂರನೇ ಅಂತಸ್ತಿನಲ್ಲಿ ಸೆಂಟ್ ಪೊಲೀಸ್ ಠಾಣೆ ಇದ್ದು ಆ ಠಾಣೆಯಲ್ಲಿ ಡಾಕ್ಟರ್ ಸೂರಜ್ ರೇವಣ್ಣ ಅವರ ಮುಂಜಾನೆ ನಾಲ್ಕು ಗಂಟೆವರೆಗೂ ಸಂಪೂರ್ಣವಾಗಿ ವಿಚಾರಣೆ ಿ ಆ ನಂತರ ಬಂಧನ ಮಾಡಿರ್ತಕ್ಕಂಥದ್ದು ಡಿ ಪ್ರಮೋದ್ ಕುಮಾರ್ ಅವರ ನೇತೃತ್ವದಲ್ಲಿ ಈ ತನಿಖೆ ನಡೀತಾ ಇರತಕ್ಕಂಥದ್ದು ಈಗಾಗಲೇ ಸೂರಜ್ ರೇವಣ್ಣ ಅವ್ರನ್ನ ಮೆಡಿಕಲ್ ಟೆಸ್ಟ್ಗೆ ಕರೆದು ಈಗಾಗಲೇ ವಾಹನಗಳ ಸಿದ್ಧತೆಯನ್ನು ಮಾಡಲಾಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏನು ಪೊಲೀಸ್ ಠಾಣೆ ಸೆಂಟ್ ಪೊಲೀಸ್ ಠಾಣೆಯಿಂದ ನೇರವಾಗಿ ಹಿಮ್ಸ್ ಆಸ್ಪತ್ರೆಗೆ ಅವ್ರನ್ನ ಕರೆದೋಗಿ ಅವ್ರನ್ನ ವೈದ್ಯಕೀಯ ತಪಾಸಣೆಗೆ ಒಳಪಡಿಸ್ತಾರೆ ಆ ನಂತರ ಆ ಜಿಲ್ಲಾ ನ್ಯಾಯಾಧೀಶರ ಮುಂದೆ ಕರೆದುಕೊಂಡು ಹೋಗಿ ಪೊಲೀಸ್ ಕಸ್ಟಡಿಗೆ ಪಡೆದುಕೊಳ್ಳುತ್ತಾರೆ ಅದಾದ ಬಳಿಕ ಅವ್ರನ್ನ ಬೆಂಗಳೂರಿಗೆ ಕರೆದೋಗುವಂತಹ ಒಂದು ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಈಗಾಗಲೇ ಸೂರಜ್ ವರನ್ನ ಮೆಡಿಕಲ್ ಟೆಸ್ಟ್ ಗೆ ಕರೆದೊಯ್ಯಲು ಯಾವೆಲ್ಲ ಕ್ರಮಗಳನ್ನು ಯಾವ ತೆಗೆದುಕೊಳ್ಬೇಕು ಈಗಾಗಲೇ ಪೊಲೀಸರು ತೆಗೆದುಕೊಂಡಿದರೆ ಅಲ್ಲದೆ ಪೊಲೀಸ್ ಠಾಣೆಯ ಸುತ್ತಮುತ್ತ ನಿನ್ನೆ ಅವರ ಬೆಂಬಲಿಗರು ಸಾಕಷ್ಟು ಜನ ಸೇರಿದ್ರಿಂದ ಈಗ ಯಾವುದೇ ಅಧಿಕೃತಕರ ಘಟನೆ ನಡೆದಂತೆ ಬಿಗಿ ಬಂದೋಬಸ್ತನ್ನು ಸಹ ಮಾಡಲಾಗಿದೆ ಮೂರು ಕೆ ಎಸ್ ಆರ್ ಪಿ ತುಕಡಿಗಳನ್ನು ನಿಯೋಜಿಸಲಿದೆ ಅದಲ್ಲದೆ ವಿವಿಧ ಠಾಣೆ ಇನ್ಸ್ಪೆಕ್ಟರ್ಗಳನ್ನು ಸಹ ಬಂದೋಬಸ್ತ್ಗಾಗಿ ನಿಯೋಜನೆ ಮಾಡಲಾಗಿದೆ ಈಗ ಅತ್ಯ ಏನು ಲೈಂಗಿಕ ದೌರ್ಜನ್ಯದಲ್ಲಿ ಬಂಧನ ಆಗಿರ್ತಕ್ಕಂಥ ಡಾಕ್ಟರ್ ಸೂರಜ್ ಅವರನ್ನ ನೇರವಾಗಿ ಇಮ್ಸ್ ಆಸ್ಪತ್ರೆಗೆ ಕರೆದುಕೊಂಡೋಗಿ ಅಲ್ಲಿ ವೈದ್ಯಕೀಯ ತಪಾಸಣೆಯನ್ನು ನಡೆಸಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ ಆ ಹಾಜರುಪಡಿಸಿದ ನಂತರ ಪೊಲೀಸರ ಕಸ್ಟಡಿಗೆ ನೀಡ್ತಾರೆ ಅನ್ನೋದು ಒಂದು ಮಾಹಿತಿ ಇರ್ತದೆ ಅದಾದ ಬಳಿಕ ಸೂರಜ್ ರೇವಣ್ಣ ಅವರನ್ನ ನೇರವಾಗಿ ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಅವ್ರನ್ನ ಹಾಜರುಪಡಿಸ್ತಾರೆ ಅಂತ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಪ್ರೇಮ್ ಕುಮಾರ್ ಶಶಿಧರ್ ಇವತ್ತು ಭಾನುವಾರ ಕೋರ್ಟ್ಗೆ ರಜೆ ಇರುತ್ತೆ ನ್ಯಾಯಾಧೀಶರ ಮನೆಗೆನ ಕರೆದುಕೊಂಡು ಹೋಗ್ಲಿಕ್ಕೆ ಅವಕಾಶ ಇರುವಂತಹದ್ದು ಬಟ್ ಬೆಂಗಳೂರಿಗೆ ಯಾಕೆ ಅವರನ್ನು ಕರೆದುಕೊಂಡು ಬರ್ತಾ ಇರೋದು ಅಂತ ಆ ಪ್ರೇಮ್ ಕುಮಾರ್ ಏನು ವಿಧಾನ ಪರಿಷತ್ ಸದಸ್ಯರಾಗಿರೋದ್ರಿಂದ ಡಾಕ್ಟರ್ ಸೂರಜ್ ರೇವಣ್ಣ ಅವರನ್ನು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಆ ಕೇಸ್ನ ವರ್ಗಾವಣೆ ಮುಖಂಡ ಅಲ್ಲಿ ವಿಚಾರಣೆ ಮಾಡುವ ಸಲುವಾಗಿ ಅವ್ರನ್ನ ಬೆಂಗಳೂರಿಗೆ ಕರೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಇಂದು ಭಾನುವಾರ ರಜ ಅವರನ್ನು ನ್ಯಾಯಾಧೀಶರ ನಿವಾಸದ ಮೊದಲು ಹಾಜರುಪಡಿಸ್ತಾರೆ ಅದಕ್ಕೆ ಮೊದಲು ಅವರಿಗೆ ವೈದ್ಯಕೀಯ ತಪಾಸಣೆಯನ್ನು ಸಹ ಮಾಡಿಸ್ತಾರೆ ಅದಾದ ಬಳಿಕ ನ್ಯಾಯಾಧೀಶರ ನಿವಾಸದ ಹೇಳಿ ಪೊಲೀಸರು ಅವರ ಕಸ್ಟಡಿಗೆ ಕೇಳ್ತಾರೆ ಆ ಕಸ್ಟಡಿಗೆ ನೀಡಿದ ನಂತರ ಅವರು ಹಾಲಿ ವಿಧಾನ ಪರಿಷತ್ ಸದಸ್ಯರಾಗಿರೋದರಿಂದ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಈ ಕೋರ್ಟ್ ಈ ಕೇಸ್ ಏನಿದೆ ಇದು ವಿಚಾರಣೆ ನಡೆಯಬೇಕಾಗ್ತದೆ ಹಾಗೆ ಹಾಗಾಗಿ ಅವ್ರನ್ನ ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಅವರನ್ನು ಹಾಜರು ನ್ಯಾಯಾಧೀಶರ ಮುಂದೆ ಅಥವಾ ನಿವಾಸದಲ್ಲಿದ್ರು ಹಾಜರುಪಡಿಸಿ ಅಲ್ಲಿ ಪೊಲೀಸ್ ಕಸ್ಟಡಿಗೆ ಪಡೆದು ಈ ಪ್ರಕರಣದ ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದು ಪ್ರೇಮ್ ಕುಮಾರ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ ಡಾಕ್ಟರ್ ಸೂರಜ್ ರೇವಣ್ಣ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಹತ್ವದ ಬೆಳವಣಿಗೆಗಳಾಗ್ತಾ ಇರುವಂಥದ್ದು ಒಂದು ಕಡೆ ಸೂರಜ್ ರೇವಣ್ಣ ಬಂಧನ ಆಗಿದೆ ಮತ್ತೊಂದು ಕಡೆ ಸಂತ್ರಸ್ತ ಯುವಕನ ಮೆಡಿಕಲ್ ಟೆಸ್ಟ್ ಅನ್ನ ಬೆಂಗಳೂರಿನಲ್ಲಿ ಮಾಡಲಾಗ್ತಾ ಇದೆ ಈಗ ಮಗದೊಂದು ಕಡೆ ಸೂರಜ್ ರೇವಣ್ಣ ಅವರನ್ನು ನ್ಯಾಯಾಧೀಶರ ಎದುರು ಪ್ರೆಸೆಂಟ್ ಮಾಡಲಿಕ್ಕೆ ಬೇಕಾದಂತಹ ಸಿದ್ಧತೆ ಅದಕ್ಕೂ ಮೊದಲು ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಿಕ್ಕೆ ಕ್ಷಣಗಣನೆ ಆರಂಭ ಆಗಿರುವಂಥದ್ದು ಇವತ್ತು ಭಾನುವಾರ ಕೋರ್ಟ್ ಓಪನ್ ಇರೋದಿಲ್ಲ ನ್ಯಾಯಾಧೀಶರ ಪರ್ಮಿಷನ್ ಅನ್ನು ತೆಗೆದುಕೊಂಡು ಅವರ ನಿವಾಸದ ಎದುರು ಲೈಂಗಿಕ ದೌರ್ಜನ್ಯದ ಆರೋಪಿಯಾಗಿರುವಂತಹ ಸೂರಜ್ ರೇವಣ್ಣ ಅವರನ್ನ ಪ್ರೆಸೆಂಟ್ ಮಾಡಿ ಅಲ್ಲಿ ಪೊಲೀಸ್ ಕಸ್ಟಡಿಗೆ ಪಡಿತಾರೆ ಪೊಲೀಸ್ ಕಸ್ಟಡಿಗೆ ಪಡಿತಾ ಇದ್ದ ಹಾಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಚುರುಕುಗೊಳಿಸ್ತಾರೆ ಪೊಲೀಸರು ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಸಂತ್ರಸ್ತನಿಗೆ ಮೆಡಿಕಲ್ ಟೆಸ್ಟ್ ಮಾಡಲಾಗ್ತಾ ಇದೆ ಸಂತ್ರಸ್ತನ ಮೆಡಿಕಲ್ ಟೆಸ್ಟ್ ಗೆ ಮನವಿಯನ್ನ ಮಾಡಿಕೊಂಡಿದ್ರು ಹಾಸನದ ಸೆನ್ ಪೊಲೀಸರು ಬೌರಿಂಗ್ ಆಸ್ಪತ್ರೆಗೆ ಆಗಮಿಸಿದ್ದಾರೆ ಹೊಳೆ ನರಸೀಪುರ ಪೊಲೀಸರು ಸೂರಜ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ ಮಾಡಿದಂತಹ ಯುವಕ ಅಂದ್ರೆ ಈ ಸಂತ್ರಸ್ತ ಯುವಕನಿಗೆ ಕೆಲವೇ ಕ್ಷಣಗಳಲ್ಲಿ ಮೆಡಿಕಲ್ ಟೆಸ್ಟ್ ಆರಂಭ ಆಗುತ್ತೆ ಈ ಮೆಡಿಕಲ್ ಟೆಸ್ಟ್ ನಲ್ಲಿ ಈತನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆಯಾ ಅನ್ನೋದನ್ನ ಪೊಲೀಸರು ಖಚಿತಪಡಿಸಿಕೊಳ್ತಾರೆ ವೈದ್ಯರು ಕೊಡುವಂತಹ ವರದಿಯ ಆಧಾರದ ಮೇಲೆ ಆ ವರದಿ ಈ ಪ್ರಕರಣಕ್ಕೆ ಒಂದು ಮೇಜರ್ ಟ್ವಿಸ್ಟ್ ಕೊಡುವಂತಹ ಸಾಧ್ಯತೆ ಇದೆ ಹಲವು ರೀತಿಗಳಲ್ಲಿ ಹಲವು ಆಯಾಮದಲ್ಲಿ ಈ ಮೆಡಿಕಲ್ ಟೆಸ್ಟ್ ಅನ್ನು ಮಾಡಲಾಗುತ್ತೆ ಫಾರ್ ದ ಫಸ್ಟ್ ಟೈಮ್ ಈ ರೀತಿಯ ಪ್ರಕರಣದಲ್ಲಿ ಮಹಿಳೆಯರಿಗೆ ಟೆಸ್ಟ್ ಅನ್ನು ಮಾಡ್ತಾ ಇದ್ರು ವೈದ್ಯರು ಈಗ ಯುವಕನೊಬ್ಬನಿಗೆ ಟೆಸ್ಟ್ ಅನ್ನು ಮಾಡಬೇಕಾಗಿ ಬಂದಿದೆ ಈ ವರದಿ ತುಂಬ ಮುಖ್ಯವಾಗುತ್ತೆ